ಆದ್ರೆ ಕುಮಾರನಿಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು? ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ? ಯಾರ ಜಮೀನ್ ಪಡ್ಕೊಂಡ್ರಿ? ಈಗ ಎಷ್ಟು ಎಕರೆ ಆಗಿದೆ? ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು? ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು? ಆ ಭೂಮಿ ದಾಖಲೆಗಳಿದೆಯಾ? ಇಲ್ಲಿ ನೂರಾರು ಎಕರೆ ಇಲ್ಲಿ ತಮ್ದು ತಮ್ಮ ಕುಟುಂಬದವ್ರು ಇಲ್ಲಿದೆ. ದೇವರೇ ಕುಂಭಗೋಡ್ತಾವು ಒಂದ್ 200-250 ಎಕರೆ ಇದೆ. ಅಲ್ಲಿ ದೊಡ್ಡ ಗುಬ್ಬಿ, ಚಿಕ್ಕ ಗುಬ್ಬಿ, ಬೆಂಗಳೂರು ಉತ್ತರ, ಯಲಂಕ, ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು, ನೀವು ಸಿನಿಮಾ ತೋರಿಸ್ತಿದ್ರಿ, ನೀವೊಬ್ಬ ಕಾಂಟ್ರಾಕ್ಟರ್. ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ, ಮುಂಜೂರಾತಿಯನ್ನು ಮಾಡಿಕೊಂಡ್ರು, ನಮ್ಗೇನು ತಗರಾಲೇನಿಲ್ಲ. ಹೆಂಗ್ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು? ಈಗ ನೆಲಮಂಗಲದಲ್ಲಿ ಎಷ್ಟಿದೆ, ಹಾಸನದಲ್ಲಿ ಎಷ್ಟಿದೆ, ಎಷ್ಟಾಗಿದೆ, ತಮ್ಮ ಮೌಲ್ಯ ಎಷ್ಟು, ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ? ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ. ತಾವು ಹೊಲ ಉಳ್ತಾ ಇರೋದು, ತಾವು ವ್ಯಾಪಾರ ಮಾಡ್ತಾ ಇರೋದು, ತಾವು ವೈವಾಟ್ ಮಾಡ್ತಾ ಇರೋದು ಗೊತ್ತಲ್ಲ. ನನಗೆ ಹೇಳ್ತಿರಲ್ಲ ಲುಲ್ಲು ಕುಮಾರ ಅಂತ, ಅದೇನೋ ಸಿನಿಮಾ ತೋರಿಸ್ತಾ ಇದೆ ಅಂತ ಹೇಳ್ತಿರಲ್ಲ. ಚರ್ಚೆಗೆ ಬನ್ನಿ ಅಂತ ಕರೆದೆ ಪಾಪ ಅಸೆಂಬ್ಲಿಯಿಂದ ಪಾರ್ಲಿಮೆಂಟ್ ಕೊಂಡೋದ್ವಿ.